ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗಿರುವ ಗಡಿಭಾಗದ ಚುಕ್ಕನಹಳ್ಳಿ ರೈತರ ಎರಡನೇ ಕಂತಿನ ಮರಗಿಡಗಳ ಪರಿಹಾರ ಚಿತ್ತೂರು ಪಿಡಿ ಅವರ ಅಕೌಂಟಿನಲ್ಲಿ ಆ ಖಾತೆಯಲ್ಲಿ 1,17,00,000 ಇದೆ. ಅದನ್ನು ಬಿಡುಗಡೆ ಮಾಡುವಂತೆ ಸತತವಾಗಿ 2 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬರ್ತಾಯಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡೆದು ನಾವು ಹೋರಾಟ ಮಾಡ್ತಾಯಿದ್ದೀವಿ ಹೊರತು ಕಾನೂನು ಮೀರಿ ಯಾವುದೂ ಹೋರಾಟ ಮಾಡ್ತಾಯಿಲ್ಲ. ಆದರೆ ಪದೇ ಪದೇ ಆ ಚಿತ್ತೂರು ಪಿಡಿ ಪರವಾಗಿ ಬರುವಂತಹ ಕಾರ್ತಿಕ್ ರೆಡ್ಡಿ ಎನ್ನುವರು ರೈತರು ಹೆಚ್ಚಾಗಿ ಮರಗಿಡಗಳ ಪರಿಹಾರ ಕೊಡುವಂತೆ ಅವರು ಏನು ವರದಿ ಕೊಟ್ಬಿಟ್ಟಿದ್ದಾರೆ. ತೋಟಗಾರಿಕೆ ಅರಣ್ಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಾವು ಸರ್ಕಾರಕ್ಕೆ ನಷ್ಟ ಆಗ್ತಾಯಿದೆ ಅಂತೇಳಿ ರೈತರ ಹಣವನ್ನು ಬಿಡುಗಡೆ ಮಾಡಲು ಮೀನಾಮೇಷ ಎಣಿಸಿದ್ದಾರೆ. ಆದರೆ ನಮ್ಮ ಕೋಲಾರ SLO ಅಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನ ಕೇಳಿದರೆ ಅವರು ಹಣ ಬಿಡುಗಡೆ ಮಾಡಿದರೆ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರಿಗೆ ಬಿಡುಗಡೆ ಮಾಡೋಂಥ ಅವ್ರನ್ನ ಕೇಳ್ತಾ ಇದ್ದಾರೆ, ಅವ್ರನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ನಾವು ಜಿಲ್ಲಾಧಿಕಾರಿಗಳ ಸಭೆಯೂ ಆಯಿತು, ಮೊನ್ನೆ ಮುಳಬಾಗಿಲು DYSP ಅವರ ಸಮ್ಮುಖದಲ್ಲಿ ಸಭೆಯೂ ಆಯಿತು. ಇಲ್ಲ ಅವರು ಕೋರ್ಟ್ಗೆ ಡೆಪಾಸಿಟ್ ಮಾಡಬೇಕು, ಇಲ್ಲ ರೈತರಿಗೆ ವಿತರಣೆ ಮಾಡಬೇಕು, SLO ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು. ಇವೆರಡೂ ಮಾಡ್ತಾ ಇಲ್ಲ. ನಾವು ಪದೇ ಪದೇ ದಿನಾಂಕ 2ನೇ ತಾರೀಕು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ಹೇಳಿದ್ವಿ ಸೋಮವಾರದಿಂದ. ಆದರೆ ಅಲ್ಲಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಮೊನ್ನೆ ರಾಜ್ಯಪಾಲರು ಬರ್ತಾಯಿದ್ದಾರೆ, ಹೋರಾಟಕ್ಕೆ ಅನುಮತಿ ಕೊಡಲ್ಲ ಅಂತೇಳಿ ನಮ್ಮ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮಗೆ ನೋಟಿಸನ್ನು ಸಹಿಸಿದ್ರು. ಆ ನೋಟಿಸ್ಗೆ ನಾವೇನು ಭಯ ಪಡ್ತಾ ಇಲ್ಲ. ಈಗ ಕಟ್ಟಕಡೆಯದಾಗಿ ಇವತ್ತು 4ನೇ ತಾರೀಕಿನ ಒಳಗಡೆ ನಾವು DC ಅವರ ಒಂದು ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಮಾಡ್ತೀವಿ ಅಂತೇಳಿ ಚಿತ್ತೂರು PD ಪರವಾಗಿ ಬಂದಿದ್ದಂಥ ಕಾರ್ತಿಕ್ ರೆಡ್ಡಿ ಅವರು ಭರವಸೆ ಕೊಟ್ಟಿದ್ದು. ಆ ಆಡಿಯೋನು ಸಹ ಅವರು ಮಾತಾಡೋ ಆಡಿಯೋ ಸಹ ನಮ್ಮ ಹತ್ರ ಇದೆ. ಆದರೂ ಸಹ ಇದುವರೆಗೂ ಯಾವುದೇ ರೀತಿಯ ಅವರು ಹಣವನ್ನು ಜಿಲ್ಲಾಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಆಗ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಮರಗಿಡಗಳ ಎರಡನೇ ಕಂತಿನ 1,17,00,000 ರೂಪಾಯಿ ಹಣವನ್ನು ಇಲ್ಲ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಠೇವಣಿ ಮಾಡಿ, ಇಲ್ಲ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಖಾತೆಗನ್ನ ವರ್ಗಾವಣೆ ಮಾಡಿ ಅಂತ ಕೇಳ್ತಾ ಇದ್ವಿ. ಯಾಕೆ ಇವರು ಹಣ ವರ್ಗಾವಣೆ ಮಾಡ್ತಾ ಇಲ್ಲ? ಏನು ರೈತರು ತಪ್ಪಿದ್ರೆ ಮೊನ್ನೆ ನ್ಯಾಯಾಲಯದಲ್ಲಿ ಅಂದರೆ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಏನಾದ್ರೂ ಅವರನ್ನು ಹಣವನ್ನು ಠೇವಣಿ ಮಾಡಿದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಲಿ, ಅಲ್ಲಿ ವರದಿ ಏನು ಕೊಟ್ಟಿದ್ದಾರೆ, ಯಾಕಂದರೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಹೊರತು ನಾವು ಕೊಟ್ಟಿಲ್ಲ, ರೈತರು ಕೊಟ್ಟಿಲ್ಲ. ಬಡ ರೈತರ ಮೇಲೆ ನೀವು ಯಾಕೆ ಈ ಥರ ಬ್ರಹ್ಮಾಸ್ತ್ರ ಎತ್ತಾ ಇದ್ದೀರಾ? ಕಟ್ಟ ಕಡೆಯದಾಗಿ ನಾವು ಶುಕ್ರವಾರದ ಒಳಗೆ ಆ ಚಿತ್ತೂರು PD ಅವರು 1,17,00,000 ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಮಾಡಬೇಕು, ಇಲ್ಲ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು. ಅದನ್ನು ಬಿಟ್ಟು ಶುಕ್ರವಾರ ಒಳಗಡೆ ರೈತರ ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ಖಂಡಿತವಾಗಲಿ ನಾವು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಉಪ ನಿರೀಕ್ಷಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ರೈತ ಪರ ಹೋರಾಟಕ್ಕೆ ನೀವು ಬೆಂಬಲ ಕೊಡಿ. ನಮಗೆ ಇಲ್ಲ ಸಲ್ಲದ ನೋಟಿಸ್ಗಳನ್ನ ಕೊಟ್ಟು ನೀವು ಹೋರಾಟ ಮಾಡಲ್ಲ, ನೀವು ಪದೇ ಪದೇ ರಸ್ತೆಗೆ ಹೋಗ್ತಾ ಇದ್ದೀರಾ, ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಂತಿದ್ರೆ ನಮ್ಮ ಕಟ್ಟಕಡೆಯ ಹೋರಾಟ ಚುಕ್ಕನಹಳ್ಳಿ ರೈತರ 1,17,00,000 ಹಣವನ್ನು ಬಿಡುಗಡೆ ಮಾಡುವವರೆಗೂ ನಾವು ಜೈಲಿಗಾದರೂ ಹೋಗ್ತೀವಿ, ಇಲ್ಲ ಪೊಲೀಸರು ಬೂಟ್ ಏಟು ತಿನ್ನೋಕ್ಕೂ ರೆಡಿ ಇದ್ದೀವಿ, ಇಲ್ಲ ಲಾಠಿ ಏಟು ತಿನ್ನೋಕ್ಕೂ ರೆಡಿ ಇದ್ದೀವಿ. ನೀವು ಯಾವುದೇ ನೋಟೀಸು ಕೊಟ್ಟರೂ ಸಹ ನಾವು ಅದಕ್ಕೆ ಹಿಗ್ಗಲ್ಲ ಜಗ್ಗಲ್ಲ. ಕಟ್ಟಕಡೆಯ ಹೋರಾಟಕ್ಕಾಗಿ ನಾಣ್ಯ ಗೌರವಾನ್ವಿತ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಮನವಿನೂ ಮಾಡ್ತಾ ಇದ್ದೀವಿ. ನಮ್ಮ ನ್ಯಾಯಯುತ ಹೋರಾಟ, ನಮ್ಮ 1,17,00,000 ಹಣವನ್ನು ಬಿಡುಗಡೆ ಮಾಡಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆ ಆಯಿತು, ಮೊನ್ನೆ DYSP ಸಾಹೇಬರ ಸಭೆ ಆಯಿತು, ಮತ್ತು ಅವರ ಜೊತೆನೂ ನಾವು ಚರ್ಚೆ ಮಾಡಿದ್ದ ಆಯಿತು. ನಮ್ಮ ಹಣವನ್ನು ಬಿಡುಗಡೆ ಮಾಡ್ಕೊಳ್ತಾ ಇದ್ದೀವಿ. ತಪ್ಪಿದ್ದರೆ ಮೊನ್ನೆ ಜಿಲ್ಲಾಧಿಕಾರಿಗಳ ತಂಡ ರಚನೆ ಮಾಡಲಿ, ಅದನ್ನು ತನಿಖೆ ಮಾಡಿ ನಮ್ಗೆ ಹಣ ಕೊಡಿ. ಇಲ್ಲಾಂದರೆ ರೈತರು ತಪ್ಪು ಅಂತೇಳಿದ್ರೆ ಅದು ಸರ್ಕಾರಕ್ಕೆ ವಾಪಸ್ ಕಳಿಸಲಿ. ಅದನ್ನು ಬಿಟ್ಟು ಚಿತ್ತೂರು ಅವರ ಒಂದು PD ಅಕೌಂಟಲ್ಲಿ ಮಡ್ಕೊಂಡು ರೈತನ ಸತಾಯಿಸೋದು ಬೇಡ. ಕಟ್ಟಕಡೆಯ ಹೋರಾಟ ಅಂತೇಳಿ ದಿನಾಂಕ 10/9/2024 ಮಂಗಳವಾರದಿಂದ ಯಾವುದೇ ಕಾನೂನಿನ ರಕ್ಷಣೆ ಇಲ್ಲದೆ, ಕಾನೂನಿನ ಪರ್ಮಿಷನ್ ಇಲ್ಲದೆ ನಾವು ಯಾವುದಕ್ಕೂ ಕೊಡಲ್ಲ. ಇನ್ನು ನಮಗೆ ಕಾನೂನು ರಕ್ಷಣೆ ಕೊಡಿ, ಪೊಲೀಸ್ ಬಂದೋಬಸ್ತ್ ಕೊಡಿ ಅಂತ ಕೇಳಲ್ಲ. ಕಟ್ಟಕಡೆಯದಾಗಿ ನಾವು ಹೇಳ್ತಾರೆ 10/9/2024 ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಚೆನ್ನೈ ಕಾರಿಡಾರ್ ಚುಕ್ಕನಹಳ್ಳಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮುಖಾಂತರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಜಾನುವಾರುಗಳನ್ನು ತೊಗೊಂಬರ್ತೀವೋ, ಇಲ್ಲ ರಸ್ತೆನೋ ಅಗ್ದಾಕ್ತೀವೋ, ಅದಿಲ್ಲ ನಮ್ಮ ಹಣವನ್ನು ಬಿಡುಗಡೆ ಮಾಡಲೇಬೇಕು. ಬಿಡುಗಡೆ ಮಾಡಿಲ್ಲ ಅಂದರೆ ಗಣೇಶನ ಹಬ್ಬದ ಹೊರಗೆ ಅವರಿಗೆ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಸೋಮವಾರದೊಳಗೆ ನಮ್ಮ ಹಣವನ್ನು ಇಲ್ಲ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಠೇವಣಿ ಇಡಬೇಕು, ಇಲ್ಲ ವಿಶೇಷ ಭೂಸ್ವಾಧೀನಗಳಿಗೆ ವರ್ಗಾವಣೆ ಮಾಡಬೇಕು. ಇವೆರಡೂ ಮಾಡಿಲ್ಲ ಅಂತೇಳಿದ್ರೆ 10/9/2024 ಕಟ್ಟಕಡೆಯ ಹೋರಾಟ ಕಾನೂನಿಗೂ ಬಗ್ಗಲ್ಲ. ನಮ್ಮ ಬೂಟೆಯವರಲ್ಲಿ
ಗುಂಡೇ ಬರಲಿ ಯಾವುದೇ ಬರಲಿ ಸಹ ಈ ಸಾರಿ ನಮ್ಮ ಪರಿಹಾರ ವಿತರಣೆ ಮಾಡುವವರೆಗೂ ನಮ್ಮ ಹೋರಾಟ ಹಿಂಪರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಗ್ರಾಮಾಂತರ ಪೊಲೀಸ್ ಆರಕ್ಷಕ ನಿರೀಕ್ಷಕರಿಗೂ ನಾವು ಮನವಿ ಮಾಡ್ತಾ ಇದ್ವಿ, ನಾವು 3 ವರ್ಷಗಳಿಂದ ಸತತವಾಗಿ ಶಾಂತಿಯುತವಾಗಿ ಕಾನೂನಿನ ಅಡಿಯಲ್ಲಿ ಕಾನೂನಿನ ರಕ್ಷಣೆಯಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಒಂದಕ್ಕಂತೂ ಬಿಡುಗಡೆಯಾಗಿದೆ, ಇನ್ನು ಕಟ್ಟಕಡೆಯದಿರೋದು 1,17,00,000 ಮಾತ್ರ. ಆ ಹಣವನ್ನು ಬಿಡುಗಡೆ ಮಾಡಲು ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯನ್ನು ಮೊನ್ನೆ DYSP ಸಹಾಯ ಇರ್ಬೋದು, ಆರಕ್ಷಕ ವೃತ್ತ ನಿರೀಕ್ಷಕರ ಗ್ರಾಮಾಂತರ ಆರಕ್ಷಕರು ವೃತ್ತ ನಿರೀಕ್ಷಕರು ಈ ಹೋರಾಟಕ್ಕೆ ಸಹಕರಿಸಬೇಕು, ನೀವು ಅನುಮತಿಯನ್ನು ನೀಡಬೇಕು, ಮತ್ತು ನೀವು ನೋಟಿಸ್ ನೀಡಿ ನಮ್ಮ ಹೋರಾಟವನ್ನು ಸ್ತಂಭನಗೊಳಿಸ ಆಗೋದಿಲ್ಲ ಅಂತೇಳಿ ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ 10/9/2024 ಮಂಗಳವಾರದಿಂದ ಚುಕ್ಕನಹಳ್ಳಿ ರೈತರ 2ನೇ ಕಂತಿನ ಹೋರಾಟಕ್ಕಾಗಿ ಆಹೋರಾತ್ರಿ ನೀಡುವ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾರೆ. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗಿರುವ ಚುಕ್ಕನಹಳ್ಳಿ ರೈತರ 2ನೇ ಕಂತಿನ ಮರಗಿಡಗಳ ಪರಿಹಾರವನ್ನು ವಿತರಣೆ ಮಾಡುವಲ್ಲಿ ಚಿತ್ತೂರು PDಯಿಂದ ಮೊನ್ನೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಠೇವಣಿ ಇಲ್ಲವೇ ಆ ವಿಶೇಷ ಭೂಸ್ವಾಧೀನ ಖಾತೆಗೆ ವರ್ಗಾವಣೆ ಮಾಡಲು ವಿಫಲವಾಗಿರುವಂಥ ಚಿತ್ತೂರು PDಯವರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಅದರಂತೆ ಮೊನ್ನೆ ಪೊಲೀಸ್ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದಂತಹ ವೃತ್ತ ನಿರೀಕ್ಷಕರಲ್ಲಿ ಮನವಿ ಮಾಡ್ತಾ ಇದ್ವಿ. ನಮ್ಮ 2ನೇ ಕಂತಿನ 1,17,00,000 ಬಿಡುಗಡೆಗಾಗಿ 10/9/2024 ಮಂಗಳವಾರದಿಂದ ಚುಕ್ಕನಹಳ್ಳಿ ಮತ್ತು ಏತರಳ್ಳಿ ಮಾರ್ಗವಾಗಿ ಹೋಗುತ್ತಿರುವಂತಹ ಚೆನ್ನೈ ಕಾರಿಡಾರ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ನೀವು ನೋಟಿಸನ್ನು ನೀಡಿ ಬೂಟೇ ಬರಲಿ ಗುಂಡೇ ಬರಲಿ ಇಲ್ಲ ನಮ್ಮ ಮೇಲೆ ನೀವು ಏನೇ ಮಾಡಲಿ ಆದರೆ ಲಾಠಿನೇ ಬೀಸ್ರಿ, ಯಾವುದೇ ಕಾರಣಕ್ಕೂ ಈ ಒಂದು ಚಿತ್ತೂರು PD ಅಕೌಂಟಿನಲ್ಲಿ 1,17,00,000 ಬಿಡುಗಡೆಗಾಗಿ 10/9/2024 ಮಂಗಳವಾರದಿಂದ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನೀವು ನಮ್ಮ ಪೊಲೀಸರು ನಮಗೆ ರಕ್ಷಣೆ ಕೊಡದೇ ಇದ್ದರೂ ಪರವಾಗಿಲ್ಲ, ನೀವು ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಿ, ಆದರೆ ನಮ್ಮ ಹಣವನ್ನು ಬಿಡುಗಡೆ ಮಾಡೋವರೆಗೂ ಯಾವುದೇ ಪೊಲೀಸರ ಲಾಠಿನೇ ಬರಲಿ ಬೂಟೇ ಬರಲಿ ಗುಂಡೇ ಬರಲಿ ಅದಕ್ಕೆ ಯಾವುದಕ್ಕೂ ಅಂಜದೆ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡುವ ಜೊತೆಗೆ ಚಿತ್ತೂರು PD ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ನಮ್ಮ ಹಣವನ್ನು ಬಿಡುಗಡೆ ಮಾಡದಂತೆ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ.